ಕಾಂಗ್ರೆಸ್ ಮುಖಂಡರಿಂದ ಬಿಜೆಪಿ ಕಾರ್ಯಕರ್ತನಿಗೆ ಬೆದರಿಕೆ ಆರೋಪ ಇರಿಯೂರು ಕ್ಷೇತ್ರದ ಎನ್ನಲಾದ ಆಡಿಯೋ ಸಖತ್ ವೈರಲ್ ಪೂರ್ಣಿಮಾ ಶ್ರೀನಿವಾಸ್ ಬೆಂಬಲಿಗನಿಗೆ ಬೆದರಿಕೆ ಹಾಕಿದ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಖೆ ರಾಜಕಾರಣ ಅಂದ್ರೆ ಕಾಮನ್ ಇದೆಲ್ಲ ಈಗಾಗಲೇ ಕರ್ನಾಟಕದಲ್ಲಿ ಚುನಾವಣೆ ಘೋಷಣೆ ಆಗಿಬಿಟ್ಟಿದೆ ಆದರೂ ಕೂಡ ದ್ವೇಷ ರಾಜಕಾರಣಕ್ಕೆ ಸಾಕ್ಷಿ ಆಗ್ತಾ ಇದೆ ಕರ್ನಾಟಕ ಅನ್ನೋ ಒಂದು ಚರ್ಚೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ವೈರಲ್ ಆಗಿದೆ ಕಾಂಗ್ರೆಸ್ ಮುಖಂಡ ಅನ್ಕೊಂಡು ಬಿಜೆಪಿ ಕಾರ್ಯಕರ್ತನಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಒಂದು ಆಡಿಯೋ ಇದು ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಆಡಿಯೋ ಅನ್ನೋ ಲೆಕ್ಕಾಚಾರದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರಿನ ಬಿಜೆಪಿ ಶಾಸಕಿ ಅಲ್ಲಿ ನೆಕ್ಸ್ಟ್ ಅವ್ರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಏನಾದರೂ ಮತ ಹಾಕಿದ್ರೆ ನಿನ್ನ ಗ್ರಹಚಾರ ಸರಿ ಇರಲ್ಲ ಒಂದು ರೀತಿ ಕೊಲೆ ಬೆದರಿಕೆ ರೀತಿಯಾಗಿ ಇರ್ತಕ್ಕಂಥ ಒಂದು ಆಡಿಯೋ ಕಾಂಗ್ರೆಸ್ ಮುಖಂಡನದ್ದು ಎನ್ನಲಾದ ಒಂದು ಆಡಿಯೋ ಬಿಜೆಪಿ ಕಾರ್ಯಕರ್ತನಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾದ ಒಂದು ಆಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ ಶಿವ ಹಿರಿಯೂರು ಕ್ಷೇತ್ರದಲ್ಲಿ ಹಿರಿಯೂರು ಕ್ಷೇತ್ರದ್ದು ಅನ್ನೋ ಒಂದು ಚರ್ಚೆ ಅದೆಲ್ಲೋ ಆಡಿಯೋದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅನ್ನೋ ಒಂದು ಹೆಸರನ್ನು ಬಳಸಿಲ್ಲ ನಾವು ಕೇಳಿಸ್ಕೊಂಡ್ವಿ ಬಟ್ ಬಿಜೆಪಿಗೆ ಓಟ್ ಹಾಕಬಾರ್ದು ಬಿಜೆಪಿಗೆ ಯಾಕೆ ಓಟ್ ಹಾಕ್ತೀಯಾ ಇದೆಲ್ಲ ಕೂಡ ಹಾಕಿದ್ರೆ ಹಾಕಿದ್ರೆ ತೀರಿಸ್ತೀವಿ ಎಲೆಕ್ಷನ್ ಆದ್ಮೇಲೆ ನಮ್ ಸಾಹೇಬ್ರು ಗೆಲ್ತಾರೆ ಸರಿನಾ ನಮ್ ಸಾಹೇಬ್ರು ಗೆಲ್ತಾರೆ ನಿಮ್ಮನ್ನ ಊರ್ ಖಾಲಿ ಮಾಡಿಸ್ತೀನಿ ಅವನ್ ಯಾವ ನೇಳವನಲ್ಲ ಒದ್ ಒಳಕ್ ಹಾಕ್ಬೇಕು ನಿಮ್ ಪಳೆಗಾರ ನನ್ನ ಮಕ್ಳು ಇವರು ಯಾವ್ದೇ ಕ್ಷೇತ್ರದ ಬಗ್ಗೆ ಕ್ಲಾರಿಟಿ ಇಲ್ಲ ಬಟ್ ಅದು ಹಿರಿಯೂರದು ಅಂತ ಹೇಳ್ತಾವ್ರೆ ಏನಿದೆ ನೀವು ಸಾಮ್ರಾಜ್ಯ ಕಟ್ಕೊಂಡವ್ರ ಯಾರೇ ಆಗ್ಲಿ ಅವ್ರಿಗೆ ಅವರ ರೌಡಿ ರಾಜಕಾರಣ ಸ್ವತಂತ್ರ ಈ ಕೂಡಲೇ ಚುನಾವಣಾ ಆಯೋಗ ಇದು ಯಾವ ಕ್ಷೇತ್ರದ ಎಲ್ಲಿ ಸಂಬಂಧಪಟ್ಟಿದ್ವು ಅಂತ ಈ ಸಂಬಂಧಪಟ್ಟಂಗೆ ಅದನ್ನ ರಿಪೋರ್ಟ್ ತಕೊಂಡು ಯಾರು ಅವನ ತೀರ್ಸ್ಬಿಡ್ತೀನಿ ಊರ್ ಖಾಲಿ ಮಾಡಿಸ್ತೀನಿ ಇವೆಲ್ಲ ಆಯ್ತಲ್ಲ ಒದ್ದು ಒಳಕ್ ಹಾಕ್ಬೇಕು ರೌಡಿ ಶೀಟರ್ ಹಾಕ್ಬೇಕು ಈಗಂತೂ ಗೊತ್ತಾಗ್ಬಿಡುತ್ತೆ ಈಗ ಹಿರಿಯೂರದು ಅಂದ್ರೆ ಎಂ ಎಲ್ ಅನ್ನೋ ಬಿಜೆಪಿ ಮುಖಂಡರು ಆಡಿಯೋದಲ್ಲಿ ಎಲ್ಲೂ ಕೂಡ ಯಾರು ಏನು ಅನ್ನೋ ಸ್ಪಷ್ಟವಾಗಿಲ್ಲ ಆದ್ರೆ ಆ ಲೋಕಲಿ ಗೊತ್ತಿರ್ತದೆ ಆ ಸಂಬಂಧಪಟ್ಟವ್ರು ದೂರು ಕೊಡ್ಬೇಕು ಯಾರ ನಿಮ್ಮನ್ನ ಇಲ್ದಂಗ್ ಮಾಡ್ತೀನಿ ಊರ್ ಖಾಲಿ ಮಾಡಿಸ್ತೀನಿ ಅನ್ನೋದಾಯ್ತಲ್ಲ ರೌಡಿ ಶೀಟರ್ ಗಡಿಪಾರ್ ಮಾಡ್ಬೇಕು ನನ್ನ ಮಕ್ಕಳ ಫೋನ್ ಬಂದ್ರೆ ಗೊತ್ತಿರುತ್ತಲ್ವಾ ಹೌದು ಅವ್ನು ಕಂಪ್ಲೇಂಟ್ ಕೊಟ್ಟರೆ ಬಿಜೆಪಿ ಹಿಂಗಿದೆ ಅದ್ ಬಿಜೆಪಿ ಅವನ ಕಾಂಗ್ರೆಸ್ ಜೆಡಿಎಸ್ ಅವನು ಏನ್ ರೌಡಿ ರಾಜಕಾರಣ ಮಾಡ್ತಾರೆ ಬಿಹಾರ ಕೆಟ್ಟೋಗ್ಬಿಡ್ತಾ ಇದು ಉತ್ತರ ಪ್ರದೇಶ ಕೆಟ್ಟೋಗ್ಬಿಡ್ತಾ ಹೌದು ಏನ್ ಅನ್ಕೊಂಡವ್ರು ಇವರು ಒದ್ ಒಳಕ್ ಹಾಕ್ಬೇಕು ಜಿಲ್ಲೆಯಿಂದ ಆಚೆ ಹಾಕ್ಬೇಕಂತ ಅವ್ರ ತೆಗೆದು ಎಲ್ಲ ಏನ್ ಪಾಳೆಗಾರ ಇವರು ಎಲ್ಲ ಕಡೆ ಆಗ್ತಿದೆ ಈಗ ಒಂದು ತಿಂಗಳು ಗಡಿಪಾರ ಮಾಡ್ತಾರೆ ಅವ್ರಲ್ಲ ಇವ್ ನಾನು ಆಡಿಯೋ ಕೇಳಿಸ್ಕೊಂಡೆ ಏನ್ ಎಲೆಕ್ಷನ್ ಗೆದ್ಬಿಡ್ತಾರಂತ ಇವರು ಆಮೇಲೆ ಫಸ್ಟ್ ಅವ್ರನ್ನ ತೆಗಿತಾನಂತೆ ಯಾರು ಎಗನೆಸ್ಟ್ ಮಾಡ್ತಾನಲ್ಲ ಅವ್ರನ್ನ ತೆಗಿತಾನಂತೆ ಉಳ್ದವ್ರು ಊರ್ ಖಾಲಿ ಮಾಡಿಸ್ತಾನಂತೆ ನಾನು ಈ ತೆಗೆದು ಜಿಲ್ಲೆಯಿಂದ ಆಚೆ ಹಾಕ್ಬೇಕಂತ ಅವ್ರನ್ನ ರೌಡಿ ಶೀಟರ್ಗಳು ಹಾಕಿ ಅವ್ರನ್ನ ಲೈಫ್ ಟೈಮ್ ಅಲಿಬೇಕು ನನ್ನ ಮಕ್ಳು ಇವರು ಏನ್ ಅನ್ಕೊಂಡವ್ರಂತೆ ರಾಜಕಾರಣ ಇದನ್ನ ಇನ್ನು ಪಾಳೆಗಾರ ಸಾಮಾನ್ಯ ಯಾರ ಅರ್ಹತೆ ಯೋಗ್ಯತೆ ಐತೆ ಯಾರು ಬೇಕಾದ್ರೂ ಚುನಾವಣೆ ಇರ್ಬೋದು ಯಾರು ಬೇಕಾದ್ರೂ ಅವ್ರ ಅವ್ರವ್ರ ಸಂಬಂಧ ಪ್ರಚಾರ ಇಷ್ಟ ಬರುತ್ತೋ ಅವ್ರ ಓಟ್ ಅವ್ರಿಗೆ ಮಾಡ್ಬೋದು ಬೆದರಿಕೆಗಳು ಬೆದರಿಕೆ ಎಲ್ಲ ನಡೆಯಲ್ಲ ಇವೆಲ್ಲ ಅವಲ್ಲ ಇವೆಲ್ಲ ಹಿಂದೆ ನಡೀತಿದ್ದು ಈಗೆಲ್ಲ ಯಾರು ಇವತ್ತಲ್ಲ ಸಿಸ್ಟಮ್ ಚೆನ್ನಾಗಿದೆ ಹೌದು ಎಲ್ಲ ಬರೀ ಕಳ್ಳನ ಮಕ್ಕಳೆಲ್ಲ ಅಧಿಕಾರಿಗಳು ಸಿಸ್ಟಮ್ ಚೆನ್ನಾಗಿದೆ ಆಕ್ಷನ್ ತಗೋಬೇಕು ಸಂಬಂಧಪಟ್ಟಂಗೆ ಐತಿ ಏನು ಹಿರಿಯೂರ್ದು ಎನ್ನೆಲ್ಲ ಆಗ್ತಾ ಇದೆ ಡೋಂಟ್ ನೋ ಬಟ್ ಆಡಿಯೋ ಕೂಡ ಪ್ಲೇ ಮಾಡ್ತೀವಿ ಆಡಿಯೋ ಕೂಡ ಪ್ಲೇ ಮಾಡ್ತೀವಿ ಸಂಬಂಧಪಟ್ಟವ್ರು ಆಕ್ಷನ್ ತಗೋಬೇಕು ಯಾರು ಬಯಸ್ಕೊಂಡಿದಾರಲ್ಲ ಎಲ್ಲಿ ಗೊತ್ತಾ ದೂರು ಕೊಡಿ ಅಂತವ್ರ ಮೇಲೆ ದೂರು ಕೊಟ್ಟು ಒದ್ ಒಳಕ್ ಹಾಕ್ಲಿ ರೌಡಿ ಶೂಟರ್ ಬುಕ್ ಮಾಡಿ ಜಿಲ್ಲೆಯಿಂದ ಆಚೆ ಹಾಕ್ಲಿ ಅಂತವ್ರನ್ನ ಯಾವುದೇ ಆಗಿರ್ಲಿ ಯಾಕಂದ್ರೆ ಇನ್ನೂ ಅಲ್ಲಿ ಏನು ಹೆಸರು ಯಾರು ಪ್ರಸ್ತಾಪ ಮಾಡಿದ್ರೆ ಕರೆಕ್ಟ್ ಆಗಿ ಗೊತ್ತಾಗಿರೋದು ಹಿರಿಯೂರದು ಎನ್ನೆಲ್ಲ ಆಡಿಯೋ ಎಲೆಕ್ಷನ್ ಮುಗಿಲಿ ಅವತ್ತಿನ ದಿನ ಮಾತಾಡ್ತೀನಿ ನಿನಗೆ ಇವತ್ತು ನಾನು ಮಾತಾಡಲ್ಲ ಎಲೆಕ್ಷನ್ ಮುಗಿಲಿ ಅವತ್ತು ನಿಮಗೆ ಮಾತಾಡ್ತೀನಿ ನಾನು ಅಲ್ಲ ನಾನು ಮಾತಾಡಲ್ಲ ಯಾಕ ಏ ನಾನು ಹೇಳತಕ್ಕನ್ನ ಕೇಳು ಇದನ್ನ ತುಳಿತ ತುಳಿಯೋದು ಗೊತ್ತೈತೆ ನನಗೆ ಬಳಸೋದು ಗೊತ್ತೈತೆ ಸರಿನಾ ನಿನ್ನ ತುಳಿಯೋದು ನನಗೆ ದೊಡ್ಡದಲ್ಲ ನೋಡುವಂತೆ ನೀನು ಹೆಂಗ್ ತುಳಿತೀನಿ ಅಂತ ಹೇಳಿ ನಾನು ಹೇಳಲ್ಲ ಮಾತಾಡ್ತೀನಿ ಯಾರ ನಾನು ಮಾಡ್ತೀಯ ಮಾಡ್ಬೇಕು ನಿನ್ಗೆ ಅವ್ರ ಅವ್ರವ್ರ ಮಂತಕ್ ಹೋಗಿ ನಿನ್ ಮಾಡಂತ ಅವಶ್ಯಕತೆ ಏನೇ ತಲೆ ಮತ್ತ ಆಡಿದ್ರ ಮಾತ್ ಬೇರೆ ಇರ್ತಾವೆ ಯಾರ ಮಂತಕ್ ಹೋಗಿದ್ಯಾ ನೀನು ಪಾಂಡೆ ಯಾರ ಮಂತಕ್ ಹೋಗ್ತಾರ ಈಗ ಯಾವಾಗ ಸ್ವಲ್ಪ ಮುಂಚೆ ಯಾರ ಮಂತಕ್ ಹೋಗಿದ್ರ ನೀವು ತಲೆ ಹಿಡ್ಕವ ನಾನ್ ಹೇಳತಕ್ಕ ಕೇಳು ಅವನು ತಲೆ ತಾನು ನಾನು ಹೇಳತಕ್ಕ ಕೇಳು ಕಡೆಗೆ ಮಾಡ್ಕೆ ನೀನ್
ನೀನ್ ಹೇಳ ನಾನು ಕೇಳ್ತೀನಿ, ನಾನು ಹೇಳದ್ನ ಕೇಳು ಫಸ್ಟ್ ರೆಕಾರ್ಡಿಂಗ್ ಆನ್ ಮಾಡ್ಕೆ ಕೇಳತ್ ಹೇಳು ಹಿಂಗೆ ಹೇಳ್ದಂತ ಹೇಳು ಅವ್ನ ತಲೆ ಕೈದಾನಲ್ಲ ಪಾಂಡಿ ಹಿಂಗೆ ಅಂತ ಹೇಳು ಸುಳಮಗಂದಂತ ಅಂತಲ್ಲ ಗುರು ನನಗಿನ ಮಣ್ಣ ಕಳ್ಕೊಂಡ್ ಕಳ್ಕೊಂಡ ಮಣ್ಣ ಹಾ ಹೇಳ್ತೀವಿ ಅದು ಸೈನ ನಾನು ಅದು ಹೇಳ್ತೀನಿ ನಾನು ಹೇಳ್ತೀವಿ ನಿಮ್ಗೆ ಹೇಳ್ತೀವಿ ಅದು ನಮ್ಮ ಅಣ್ಣ ಕಳ್ದಾಗು ಕಳ್ಕೊಂಡ್ ಅದ ಅದು ನನಗೆ ಗೊತ್ತಿಲ್ಲ ಸೈನ ಸರಿ ಅಣ್ಣ ನಮ್ಮ ಅಣ್ಣ ಕಳ್ಕೊಂಡು ಹೋಗಿದ್ದು ನನಗೆ ಹ್ಞೂ ಮಾತ್ನ ಕನೆಕ್ಷನ್ ಮುಗಿಲಿ ಸರಿನಾ ಎಲ್ಲಾದ್ರು ನಮಗೆ ಗೊತ್ತೈತೆ ಗೆದ್ದಿರೋದು ಅಲ್ಲೇ ಆಗೈತೆ ನಾನು ಹೇಳ ಪೂರ್ತಿ ಕೇಳು ನೂರಕ್ಕೆ 100% ನಾನೇ ಗ್ಯಾರಂಟಿ ಕೊಡ್ತೇನೆ ಸಾಹೇಬ್ರ ಗೆಲ್ಲದಂತ ನನಗೆ ಗೊತ್ತು ಸಾಹೇಬ್ರು ಗೆದ್ದು ಇನ್ನೊಂದು ದಿನದಾಗೇನೆ ನಿಮ್ಮನ್ನೆಲ್ಲ ಊರು ಬಿಡ್ತೀನಿ ಅಂದ್ರೆ ನಾನು ಕೂರೆ ಕೂರ ಅಂತ ಕರೆದು ಬಿಡಲಿ ನೀನ್ ಹೇಳ್ತೀನಿ ಕೇಳು ನೀನು ನಿಮ್ಮಣ್ಣ ಯಶು ನಿಪ್ಪಟ್ಟು ರಂಗ ಹೇಗಲ್ಲ ಫಸ್ಟ್ ಟಾರ್ಗೆಟ್ ಆಗಿರೋದ ನಿಪ್ಪಟ್ಟು ಮುಗಿದ ತಕ್ಷಣ ಊರು ಬಿಡಕ್ಕೆ ಕೇಳು ಇಲ್ಲಂದ್ರೆ ಆಯ್ತಾನೆ ನಾನು ಕುಡ್ದೀನಿ ಅಂತ ಹೇಳ್ತಿಲ್ಲ ಬೆಳಗ್ಗೆ ಕೇಳೋದು ಇದೇ ಮಾತು ಹೇಳ್ತೀನಿ ಆ ಸುಳಮಗಳ ಕೇಳು ಒಬ್ಬನೇ ಸಿಕ್ಕದಂದ್ರೆ ನಮ್ಮ ದೇವ್ರ ತಗೊಂಡು ಚಿಕ್ಕಕ್ಕೂ ರೆಡಿ ಇದ್ದೀನಿ ಎಲ್ಲದಕ್ಕೂ ರೆಡಿ ಇದ್ದೀನಿ ಆ ಸುಳಮಗಳ ಟಾರ್ಗೆಟ್ ಇರೋದು ರಂಗ ಅವನು ಏನು ಪಾಳೆಗಾರ ಪಾಳೆಗಾರ ಇವರಲ್ಲ ಯಾರು ಪಾಳೆಗಾರ ಅಲ್ಲ ಪ್ರತಿಯೊಬ್ಬನಿಗೂ ಬದುಕೋ ಹಕ್ಕಿದೆ ಪ್ರತಿಯೊಬ್ಬನಿಗೂ ಕೂಡ ಅವ್ರ ಸಂಬಂಧಪಟ್ಟಂಗೆ ಏನು ಮಾಡ್ಬೋದು ಅವರ ಹಕ್ಕಿದೆ ಏನು ತೆಗ್ದು ಎಲೆಕ್ಷನ್ ಆದ್ಮೇಲೆ ಗೆದ್ಬಿಡ್ತಾರಂತ ಇವರು ನಾನೇ ನಂದೇ ಅಂತ ರಾಜಕಾರಣದಲ್ಲಿ ಮಣ್ಪಾಲಾಗೋಗವ್ರೆ ನಾನೇ ಫೈನಲ್ ಮಣ್ಪಾಲಾಗೋಗವ್ರೆ ಚುನಾವಣೆ ಸೋಲಿಲ್ಲ ಸರದಾರ ಅನ್ನೋ ಖರ್ಗೆನೆ ಜನ ಸೋಲ್ಸವ್ರೆ ಧರ್ಮಸಿಂಗ್ ಅವ್ರನ್ನ ಸೋಲ್ಸವ್ರೆ ದೇವೇಗೌಡರನ್ನ ಸೋಲ್ಸವ್ರೆ ಕುಮಾರಸ್ವಾಮಿ ಸೋಲ್ಸಿದ್ದಾರೆ ಯಡಿಯೂರಪ್ಪನವ್ರು ಸೋಲ್ಸವ್ರೆ ಸಿದ್ದರಾಮಯ್ಯನವ್ರು ಸೋಲ್ಸಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ದಾರೆ ರಾಜಕಾರಣದಲ್ಲಿ ಯಾರೋ ಪ್ರಬಲರಲ್ಲ ಜನ ಪ್ರಬಲರು ಎಲೆಕ್ಷನ್ ಗೆದ್ದ ತಕ್ಷಣ ತೀರಿಸ್ಬಿಡ್ತೀನಿ ಮುಳುಗಿಸ್ಬಿಡ್ತೀನಿ ಓಡಿಸ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಪೊಲೀಸ್ನವರು ಬಹಳ ಸ್ಟ್ರಿಕ್ಟ್ ಇದ್ದಾರೆ ತುಂಬಾ ಆಯೋಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಈ ಟೈಮಲ್ಲಿ ಯಾವೊಂದು ಇನ್ಫ್ಲೂಯೆನ್ಸ್ ನಡೆಯಲ್ಲ ಮಣ್ಣು ಮಸಿ ಒದ್ದು ಒಳಕ್ ಹಾಕ್ಬೇಕು ರೌಡಿ ಶೀಟರ್ ಹಾಕಿ ಲೈಫ್ ಟೈಮ್ ಇವ್ನ ಆಚೆ ಹಾಕ್ಬೇಕು ಎಲೆಕ್ಷನ್ ಆದ್ಮೇಲೆ ಇವ್ನು ಓಡಿಸೋದಲ್ಲ ಎಲೆಕ್ಷನ್ಗೂ ಮೊದಲೇ ಇವ್ನು ಊರು ಬಿಟ್ಟು ಓಡಿಸ್ಬೇಕು ಕಡಿವಾಣ ಹಾಕ್ಬೇಕು ಇವೆಲ್ಲ ಅವಲ್ಲ ನಿಷ್ಪಕ್ಷಪಾತ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಕೆಲವೆಲ್ಲ ಬೂತ್ ಕ್ಯಾಪ್ಚರ್ ಮಾಡ್ರೆ ಮೊದಲು ಅವರೇ ತಕ ಓದ್ಕೋ ಚುನಾವಣೆ ಮಾಡ್ಕೋ ಇವೆಲ್ಲ ಆಗ್ತಿತ್ತು ಇವತ್ತೆಲ್ಲ ನಡೆಯಲ್ಲ ಅವೆಲ್ಲ ಅಲ್ವಾ ಹೌದು ಏನ್ಯಾವ ದಾಡಿಯೋ ಕೇಳಿಸ್ಕೊಂಡ್ರಿ ಎಲ್ಲ ನೋಡಿದ್ರಿ ತಾವೇನು ಹೇಳ್ತೀರಿ ಇಂಥ ಪಾಳೆಗಾರಿಕೆ ರಾಜಕಾರಣಕ್ಕೆ ಇಂಥ ರೌಡಿ ರಾಜಕಾರಣಕ್ಕೆ ಏನು ಮಾಡಬೇಕು ಈ ಆಡಿಯೋದಲ್ಲಿ ಏನೋ ಭಾಳ ಎಗರಾಡ್ತಾವ್ರಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಗೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನು ಈ ಥರ ಬೆದರಿಕೆಗಳಿಗೆಲ್ಲ ಯಾರು ಬಗ್ಗಕ್ಕೆ ಹೋಗಲೇಬೇಡಿ ಯಾರು ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಯಾರು ಒಳ್ಳೆ ಅಭ್ಯರ್ಥಿ ನೋಡ್ಕೊಳ್ಳಿ ಅವ್ರಿಗೆ ಮತವನ್ನು ಹಾಕಿ ವಿಧಾನಸೌಧಕ್ಕೆ ಕಳಿಸಿ ನೀವು ಒಳ್ಳೆ ಅಭ್ಯರ್ಥಿಗೆ ಹಾಕಿದ್ರೆ ಈ ಥರ ಬೆದರಿಕೆಗಳು ಈ ಥರ ಬೇರೆ ಬೇರೆ ರೀತಿಯ ಲಫಾಂಗ ಈ ಥರ ಕೆಲಸಗಳು ಮಾಡ್ತಾರಲ್ಲ ಅವ್ರಿಗೆಲ್ಲ ಬುದ್ಧಿ ಕಲಿಸಂಗೆ ಆಗುತ್ತೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಕರ್ನಾಟಕ ಟಿ ವಿಯ ಕಳಕಳಿ ಇದು ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ